ಹಾಗಲ್ಲ ಹಣ್ಣು ತಿಂದಿದೀವಿ ಆದ್ರೆ ಈ ಮರದಲ್ಲ ಮತ್ತೆ ನೀವು ತಂದ ಹಣ್ಣು ಎಲ್ಲಿಂದ ಬಂತು ಅಂಗಡಿಯಿಂದ ದುಡ್ಡು ಕೊಟ್ಟು ಬಂದ್ವಿ ಬಹಳ ವಿಚಿತ್ರ ಅಪದ ಬಾಂಧವ ಮನೆಯ ಅಂಗಳದಲ್ಲೇ ಮರವಿದ್ದರೂ ಹೊರಗಿನಿಂದ ಹಣ್ಣು ತಂದು ತಿನ್ನಬೇಕೇ ಆಕ್ಚುಲಿ ನೀವು ಹೇಳೋ ತನಕ ಇದ್ರ ಬಗ್ಗೆ ಯೋಚನೆನೆ ಮಾಡಿರಲಿಲ್ಲ ನಾನು ಹೌದಲ್ವಾ ವಿಚಿತ್ರ ಅಲ್ವಾ ಗಂಧರ್ವ ಲೋಕದಲ್ಲಿ ಎಲ್ಲಿ ನೋಡಿದರೂ ಹಣ್ಣಿನ ಮರಗಳು ಅಲ್ಲ ಯಾರು ಬೆಳೆಸಿರೋದು ಯಾರೇಕೆ ಬೆಳೆಸಬೇಕು ಮರಗಳು ಅದರ ಪಾಡಿಗೆ ಅದೇ ಬೆಳೆಯುತ್ತವೆ ಈ ಮರ ಗಿಡ ಭೂಮಿ ನಮ್ಮದು ಎನ್ನುವುದು ಮಾನವರ ಕಲ್ಪನೆ ಗಂಧರ್ವ ಲೋಕದಲ್ಲಿ ಮರಗಳು ಯಾರಿಗೂ ಸೇರಿದ್ದಲ್ಲ ಅದು ಗಂಧರ್ವರಿಗೆ ಪ್ರಕೃತಿ ಕೊಟ್ಟ ಉಡುಗೊರೆ ಅಲ್ಲ ನಿಜವಾಗ್ಲೂ ನಂಬ್ತೀರಾ ಏನೆಂದು ಅಂದ್ರೆ ಗಂಧರ್ವ ಲೋಕ ಇದೆ ಅಂತ ಇದರಲ್ಲಿ ನಂಬುವ ಪ್ರಶ್ನೆ ಏನಿದೆ ಕಣ್ಣಿಗೆ ಕಾಣುವುದಕ್ಕೆ ಸಾಕ್ಷಿ ಬೇಕೇ ಮರವಿದೆ ಎಂಬುದಕ್ಕೆ ನಂಬಿಕೆ ಬೇಕೇ ನಾನು ಗಂಧರ್ವ ಲೋಕದವಳು ಗಂಧರ್ವ ಲೋಕದ ಮಹಾಮಂತ್ರಿ ಭದ್ರದೇವನ ಮಗಳು ಇವ್ರಿಗೆ ಆಕ್ಸಿಡೆಂಟ್ ಆಗಕ್ಕೆ ಮುಂಚೆ ಇವರು ಗಂಧರ್ವ ಕನ್ಯ ರೋಲ್ ಮಾಡಿದ್ದಾರೆ ಅದೇ ಇವ್ರ ತಲೆಯಲ್ಲಿ ಕೂತು ಬಿಟ್ಟಿದೆ ಅವರು ಗಂಧರ್ವ ಕನ್ಯ ಅಂತ ನಂಬಿಟ್ಟಿದ್ದಾರೆ ಅವ್ರಿಗೆ ಬೇರೆ ಏನು ಹೇಳಿದ್ರು ಅಘಾತಾಗತ್ತೆ ಗಂಧರ್ವ ಲೋಕದಲ್ಲಿ ಎಷ್ಟೋ ಬಾರಿ ಮರದ ಕೊಂಬೆಗಳ ಮೇಲೆ ನಿದ್ದೆ ಹೋಗಿ ಹೋಗಿಬಿಡುತ್ತೇವೆ ಬಿದ್ದೋಗಲ್ವಾ ಬೀಳುವುದೇ ಹಾಗೇನಾದರೂ ಆದರೆ ಮರದ ಕೊಂಬೆಗಳು ನಮ್ಮನ್ನು ಹಿಡಿದುಕೊಳ್ಳುತ್ತವೆ ನೀವು ನಗದ ಪದೇ ಪದೇ ನೋಡಕ್ಕಾದ್ರೂ ಆ ರಾಜ್ಕುಮಾರ ನಿಮಗ್ ಸಿಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಇವ್ರ ಜೊತೆ ಇದ್ರೆ ಗಂಧರ್ವ ಲೋಕ ನಿಜವಾಗ್ಲೂ ಇದೆ ಅಂತ ನಮ್ಬೇಕು ಅನ್ಸುತ್ತೆ ಇಲ್ಲ ಗಂಧರ್ವ ಇಲ್ಲ ಏನೇನೋ ಹೇಳ್ತಾ ಇದೀನಿ ಈ ಮನೆಗ್ ಬಂದಾಗಿಂದ ಏನೂ ಸರಿಯೋಗಿಲ್ವಲ್ಲ ಅಂತ ಬೇಜಾರಾಗಿತ್ತು ಈಗ ಸಮಾಧಾನ ಆಯ್ತು ಪಾರ್ಟ್ನರ್ ಅಂತ ನೀನ್ ಇದೆಯಲ್ಲ ಐ ವಿಲ್ ವೆಲ್

ನೋಡು ಹೇಗ್ ಫ್ಲೋಟ್ ಮಾಡ್ತಾಳೆ ಪ್ರದ್ಯುಮ್ ನನ್ ಜೊತೆ ಯಾಕೆ ನಗ್ತಾ ಇದ್ಯಾ ವಿಚಿತ್ರ ನೀನು ಪ್ರದ್ಯುಮ್ ನನ್ ಕಂಡ್ರೆ ಇಷ್ಟನೇ ಇಲ್ಲ ಅಂತ ದುಡ್ಡು ಮಾತ್ರ ಬೇಕು ಅಂತ್ಯ ಆದ್ರೆ ಪ್ರದ್ಯುಮ್ ನನ್ ಜೊತೆ ಆಮ್ರಪಾಲಿ ನಗ್ತಾ ಮಾತಾಡಿದ್ರೆ ಇರಿಟೇಟ್ ಆಗುತ್ತೆ ಅಂತ್ಯ ನನಗೆ ಇರಿಟೇಟ್ ಆಗ್ತಿರೋದು ಬ್ಲಡಿ ಆಮ್ರಪಾಲಿ ಮೇಲೆ ನನಗ್ ಸಿಗ್ಬೇಕಾಗಿರೋ ಅಟೆನ್ಶನ್ ಎಲ್ಲ ಅವಳೇ ತಗೊಳ್ತಾ ಇದ್ದಾಳೆ ನೀನ್ ನನ್ ಪಾರ್ಟ್ನರ್ ಅಲ್ವಾ ಹೌದು ಅವಳು ಮನೆಯಿಂದ ಕಳ್ಸಕ್ ಹೆಲ್ಪ್ ಮಾಡ್ತೀಯಾ ಅವಳ ಮನೇಲಿ ಇರೋಷ್ಟು ತಿನ್ನೋನು ನನಗೆ ಸ್ವಲ್ಪ ನೆಮ್ಮದಿ ಇಲ್ಲ ಅಷ್ಟೇನಾ ಅವಳೇ ನಿಮ್ ಮನೆಗ್ ನೆಂಟ್ರಲ್ಲ ಫ್ರೆಂಡ್ ಅಲ್ಲ ಅವಳನ್ನ ಕರ್ಕೊಂಡ್ ಬಂದಿದ್ದಾನೆ ನಾನು ಅವಳನ್ನ ಕಳಿಸು ಅಂದ್ರೆ ಕಳಿಸ್ಬಿಡ್ತಾನೆ ಡೋಂಟ್ ವರಿ ಥ್ಯಾಂಕ್ಸ್ ಪಾರ್ಟ್ನರ್ ಗುಡ್ ನೈಟ್ ಯಾಕ್ರಿ ಒಬ್ರೆ ಕೂತಿದೀರ ಮಾಯಿ ಹಾಗ ಮಾಡಿದ್ರು ಅಂತ ಬೇಜಾರ್ ಮಾಡ್ಕೊಂಡಿದೀರ ಪ್ರತಿಯೊಮ್ನಂಗೆ ಈ ಮನೇಲಿ ಜಾಗ ಇಲ್ಲ ಅಂದ್ರೆ ನಾನು ಇರಲ್ಲ ಏನ್ ರೀ ಇದೊಮ್ನ ಈ ಮನೆಯಿಂದ ಹೊರಗಡೆ ಹೋದ್ರೆ ಏನ್ ಆಗತ್ತೆ ಅಂತ ಹೇಳ್ತಾ ಇದೀನಿ ಗಂಟೆ ಒಳಗೋಗ್ಬೇಕು ಬೇಗ ಬನ್ನಿ ಸಮಯ ನೋಡಲು ಯಂತ್ರ ಬೇಕೆ ನಿಮಗೆಲ್ಲರಿಗೂ ಸೂರ್ಯನ ನೆರಳು ಚಂದ್ರನ ಬೆಳಕು ನೋಡಿ ಸಮಯ ಹೇಳಲು ಬರುವುದಿಲ್ಲವೇ ನೀವು ಮಾನವರು ವಿಚಿತ್ರ ಜೀವಿಗಳು ಓಡಾಡಲು ವಾಹನಗಳನ್ನು ಸೃಷ್ಟಿ ಮಾಡಿದ್ದೀರಿ ಮಾತನಾಡಲು ಕೈಯಲ್ಲೇ ಹಿಡಿದು ಓಡಾಡುವ ಅದೇ ಆಗಲೇ ಹೇಳಿದೆಯಲ್ಲ ಮೊಬೈಲ್ ಅಥವಾ ಫೋನ್ ಹ ಫೋನ್ ಫೋನ್ ಯಂತ್ರವನ್ನು ಕಂಡು ಹಿಡಿದಿದ್ದೀರಿ ಎಲ್ಲದಕ್ಕೂ ಒಂದೊಂದು ಯಂತ್ರ ಪ್ರಕೃತಿಗೂ ನಿಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಆಡುತ್ತೀರಿ ಬನ್ನಿ ಪ್ರಕೃತಿ ನೋಡ್ಬೇಕಂದ್ರೆ ಯಾವಾಗ್ಲೂ ಒಂದ್ಸಲ ಕಾಡುಗೋ ಬೆಟ್ಟಗೋ ಹೋಗ್ತಾ ಇರ್ತಿ

ಪ್ರಪಂಚ ತಪ್ಪನ್ನೆಲ್ಲ ಹುಡುಕೋ ಮಾಯಿಗೆ ತನ್ನ ಮೂಗಿನ ಕೆಳಗಡೆ ನಡೀತಾರೋ ಈ ದೊಡ್ಡ ಮೋಸ ಕಾಣಿಸ್ತಾ ಇಲ್ಲ ನನಗೇನಾರು ಸಾಧ್ಯ ಆಗಿದ್ರೆ ಇವತ್ತೇ ಅವನು ಕುತ್ಕೆ ಹಿಡಿದು ಆಚೆ ತಳಿತಾ ಇದ್ದೆ ಯಾಕೆ ಇಷ್ಟು ದ್ವೇಷ ನಿಮ್ಗೆ ಅವನ ಮೇಲೆ ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಅಲ್ಲ ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಒಪ್ಕೋತೀನಿ ಆದ್ರೆ ಪ್ರೀತಿಗೆ ಅವನ್ ಯಾವತ್ತೂ ಕಡಿಮೆ ಮಾಡಿಲ್ಲ ದೇವರ ಸ್ಥಾನದಲ್ಲಿಟ್ಟು ನೋಡ್ತಾ ನಿಮ್ಮನ್ನ ಅವನನ್ನು ಕೇಳದ ನಾನು ಪೂಜೆ ಮಾಡುವಂತ ನನಗ್ ಬೇಕಾಗಿಲ್ಲ ಅವನ ಪ್ರೀತಿ ನನಗ್ ಬೇಕಾಗಿಲ್ಲ ಮರ್ಯಾದೆ ಹೌದು ಅವನ್ ಮರ್ಯಾದೆವು ಕಟ್ಕಾನೆ ಮನಸ್ಸು ದೊಡ್ಡದಲ್ಲ ವಕ್ ಸಿಕ್ಕ ಮಗುನ ಓದ್ಸೋದು ಬೆಳೆಸೋದು ಒಂದ್ ಲೆಕ್ಕ ಆದ್ರೆ ಆ ಮಗುನ ನಮ್ಮ ಮಗು ಅಂತ ಸುಳ್ಳು ಹೇಳಿ ಕೋಟ್ಯಾನು ಕೋಟಿ ರೂಪಾಯಿ ಆಸ್ತಿಗೆ ವಾರ್ಷದಾರ್ನ ಮಾಡೋದು ಯಾವ ನ್ಯಾಯ ಇದು ಸರಿನಾ ಮನೆಗೆ ಯಾಕೋ ಗ್ರಹಣ ಹಿಡಿದಿದೆ ಇವತ್ತು ನಿಮ್ಗೆ ಸಿಟ್ಟಿರ್ಬೋದು ದ್ವೇಷ ಇರ್ಬೋದು ಮಗ ಅನ್ನೆಂತಿರ್ಲಿ ಅವನ ಕೊಟ್ರೆ ನನಗ್ ನೋವು ಕೊಟ್ಟ ಹಾಗೆ ಅವನಿ ಮನೆಯಿಂದ ಏನಾದ್ರೂ ಆಚೆ ಹೋದ್ರೆ ನಾನು ಹೋಗ್ತೀನಿ ಏನು ಅಲ್ಲಿ ಏನು ಹೊಳೆಯುತ್ತಿತ್ತು ಇದ್ದಕ್ಕಿದ್ದ ಹಾಗೆ ನಿಂತು ಹೋಯಿತು ಏನ್ ಹೊಳಿತಾ ಇತ್ತು ಅಮೃಪಾಲಿ ಹಾಯ್ ಮಮ್ಮ ಇನ್ನ ಮಲ್ಗಿಲ್ವಾ ನೀನು ಲೇಟ್ ಆಯ್ತು ಮಲ್ಕೋ ನಿಂತ್ಕೊ ಆಗ್ ಬರ್ತಿಯ ಈಗ ಬರ್ತಿಯ ಅಂತ ಕಾಯ್ತಾನೆ ಇದೀನಿ ಎಲ್ಲಿಗ್ ಹೋಗಿದ್ದೆ ಎಲ್ಲಿ ಹೋಗ್ಲಿ ಮಮ್ಮ ಈ ಮನೇಲೆ ಇರ್ಬೇಕಲ್ವಾ ತುಂಬಾ ದೊಡ್ಡ ಮನೆ ಯುಕ್ತಿ ಕಳೆದ ಹೋಗೋದು ತುಂಬಾ ಸುಲಭ ಒಂಚೂರು ಈ ಕಡೆ ಆ ಕಡೆ ಆದ್ರೂ ದಾರಿ ತಪ್ಪಬಹುದು ನನಗೆ ಚಿಕ್ಕ ಹುಡ್ಗಿ ಅಲ್ಲ